ಚುನಾವಣೆ ಘೋಷಣೆಯಾದ ನಂತರವೂ ತಾಲೂಕು ಕಚೇರಿ ಅಧಿಕಾರಿಗಳು ಹಳೆಯ ಕಡತಗಳಿಗೆ ತಮ್ಮ ಬೇಕಾದವರನ್ನ ಕರೆಸಿಕೊಂಡು ಸಹಿ ಹಾಕುತ್ತಿದ್ದಾರೆ ಅಂತ ಶಿರಾದಲ್ಲಿ ಮಾಜಿ ಸಚಿವ ಟಿಬಿ ಜಯಚಂದ್ರ ಅವರು ಆರೋಪಿಸಿದ್ದಾರೆ ಗುರುವಾರ ಸಂಜೆಯಾದರೂ ನಗರದ ಮಿನಿ ವಿಧಾನಸೌಧದಲ್ಲಿ ಮತ್ತು ಪ್ರವಾಸಿ ಮಂದಿರದಲ್ಲಿ ಆಶ್ರಯ ಸೇರಿದಂತೆ ಸಾಗುವಳಿ ಪತ್ರಗಳಿಗೆ ಸಹಿ ಹಾಕುತ್ತಿರುವ ಬಗ್ಗೆ ಹಲವಾರು ಸಾರ್ವಜನಿಕರು ತಮಗೆ ಮಾಹಿತಿ ನೀಡಿದ್ದು ಈ ಬಗ್ಗೆ ಅವರು ಚುನಾವಣಾ ಆಯೋಗ ಗುರುವಾರ ಸಂಜೆಯವರೆಗೂ ಯಾವ ವ್ಯಕ್ತಿಗಳು ನಗರದ ಮಿನಿ ವಿಧಾನಸೌಧಕ್ಕೆ ಭೇಟಿ ನೀಡಿ ಯಾವ ಪತ್ರಕ್ಕೆ ಸಹಿ ಹಾಕಲಾಯಿತು ಎಂಬುದರ ಬಗ್ಗೆ ಪರಿಶೀಲನೆ ನಡೆಸಲಿ ಎಂದು ಶಿರಾ ತಾಲೂಕು ಆಡಳಿತದ ಬಗ್ಗೆ ವಿವರಿಸಿದರು ಎಲ್ಲೆಲ್ಲಿ ಬಿಜೆಪಿ ಆಡಳಿತದ ಆಧಿಪತ್ಯ ವ್ಯಾಪ್ತಿಯಲ್ಲಿ ಭ್ರಷ್ಟಾಚಾರ ಅಂತಕಂತದ್ದು ಸರ್ವೇಸಾಮಾನ್ಯವಾಗಿ ಕಂಡುಬರತಕ್ಕಂತದ್ದು ಇದು 40% ಸರ್ಕಾರ ಅಂತ ಹೇಳಿ ಪ್ರಖ್ಯಾತಿ ಹೊಂದಿದೆ ಅದರ ಕಡಿಮೆ ಅಂದ್ರೆ 60% 40% ಕಮಿಷನ್ ಸರ್ಕಾರ ಇದೆ ಇದೆಲ್ಲದಕ್ಕಿಂತ ಬಹಳ ವಿಶಿಷ್ಟವಾಗಿರೋದು ಅಂತ ಹೇಳಿದ್ರೆ ಸಿರಾದಲ್ಲಿದ್ದಂಥ ತಹಸೀಲ್ದಾರರು ವರ್ಗಾವಣೆಗೆ ಹೋಗಿ ಒಂದು ತಿಂಗಳಾಯಿತು ಅದಾದ ಮೇಲೆ ಈಗ ಒಬ್ಬರು ತಹಸೀಲ್ದಾರ ಬಂದಿದ್ದಾರೆ ಈಗ ಕಳೆದ 3-4 ದಿವಸದಿಂದ ಹರಿದು ಬರ್ತಾ ಇರತಕ್ಕಂಥ ಸುದ್ದಿ ಸಮಾಚಾರಗಳು ಏನಿದೆ ಅಂತ ಹೇಳಿದ್ರೆ ಅವರು ತಹಸೀಲ್ದಾರ ಇರೋದು ಐಬಿನಲ್ಲಿ ಅಲ್ಲಿ ವಾಸ ಇದ್ದಾರೆ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಕೂಡ ಕಡತಗಳ ವಿಲೇವಾರಿ ಆಗ್ತಾ ಇದೆ ಯಾವ ಥರ ವಿಲೇವಾರಿ ಅಂತ ಹೇಳಿದ್ರೆ ಅವರು ಸಾಗುವಳಿ ಚೀಟಿಗಳು ಕಳೆದ 5 ವರ್ಷದಿಂದ ನನ್ನ ಕಾಲದಲ್ಲಿ ಮುಂಜೂರಾಗಿದ್ದಂಥ ಸಾಗುವಳಿ ಚೀಟಿಗಳು ಕೂಡ ಇದುವರೆಗೆ ಪತ್ರಗಳು ಕೊಟ್ಟಿರಲಿಲ್ಲ ಅನೇಕ ಕಾರಣಗಳಿಂದಾಗಿ ಅಲ್ಲೇ ಸ್ಥಗಿತಗೊಂಡಿತ್ತು ಜನಪ್ರತಿನಿಧಿಗಳ ಒತ್ತಾಯ ಆ ಹಿಡಿತ ಈ ಹಿನ್ನೆಲೆಯಲ್ಲಿ ಅದು ವಿಳಂಬ ಆಗಿದ್ದಂತೂ ಎಲ್ರಿಗೂ ಗೊತ್ತಿರತಕ್ಕಂಥದ್ದು ಈಗ ಏಕಾಏಕಿ ಸಾಗುವಳಿ ಚೀಟಿಗಳು ಇಶ್ಯೂ ಆಗ್ತಾ ಇದ್ದಾವೆ ಅಂತ ಗೊತ್ತಾಯಿತು ಅದು ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ ಏನಂದರೆ 4 ಎಕರೆ ಜಮೀನು ಮುಂಜೂರಾತಿ ಆಗಿದ್ದರೆ 2 ಲಕ್ಷ ರೂಪಾಯಿ ದುಡ್ಡು 3 ಎಕರೆ ಆಗಿದ್ದರೆ 1.5 ಲಕ್ಷ ಈ ರೀತಿಯಾಗಿ ಎಕರೆಗೆ 50,000 ರೂಪಾಯಿ ಅಂತ ತಗೊಳ್ತಾ ಇದ್ದಾರೆ ಅಂತೇಳಿ ಅದು ಎಲ್ಲೆಲ್ಲೂ ಕೂಡ ಹರಿದಾಡ್ತಾ ಇದೆ ತಾಲೂಕು ಆಫೀಸಲ್ಲೂ ಕೂಡ ಶನಿವಾರ ಭಾನುವಾರ ನನಗೆ ಯಾರು ಹೇಳಿದ್ರು ರಜೆ ಇದ್ದಂಥ ಸಂದರ್ಭದಲ್ಲೂ ಕೂಡ ಅದೇ ಸೈನ್ ಮಾಡ್ತಾ ಇದ್ದಾರೆ ಅಂತೇಳಿ ಸರಿ ನಾನು ಕೂಡ ತಾಲೂಕು ಆಫೀಸ್ಗೆ ಹೋದೆ ರಜೆ ಇದ್ದಂಥ ಸಂದರ್ಭದಲ್ಲಿ ಭಾರಿ ಸಾರಾಸಂಟಾಗಿ ಸಿಗ್ನೇಚರ್ ಆಗ್ತಾ ಇರ್ತಕ್ಕಂಥದ್ದನ್ನು ದಾಖಲೆಗಳನ್ನು ನೋಡಿದೆ ಈ ಜನಗಳು ಈಗ ಹೋಗ್ತಾ ಇರೋದು ಬರ್ತಾ ಇರೋದು ದುಡ್ಡು ಖರ್ಚು ಮಾಡ್ತಾ ಇರೋದು ದುಡ್ಡು ಕೊಟ್ಟು ಸಾಗುವಳಿ ಚೀಟಿ ತರ್ತಾ ಇರ್ತಕ್ಕಂಥದ್ದು ಇದು ಚೆನ್ನಾಗಿ ನಡೀತಾ ಇರ್ತಕ್ಕಂಥದ್ದನ್ನು ನಾನು ನೋಡಿದ್ದೀನಿ ಇದಕ್ಕೆ ಇವತ್ತು ಚುನಾವಣಾ ಆಯೋಗ